ಶಾಲಿ ಸಮುದಾಯದ ಈ ಮಹತ್ವದ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಚಳವಳಿಯ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಬಸವ ಪಾಟೀಲ್ ಯತ್ನಾಳ್ ಅವರೇ, ರಾಷ್ಟ್ರೀಯ ಅಧ್ಯಕ್ಷರಾದಂಥ ವಿಜಯನ್ ಕಾಶಪ್ಪನವರು ಅವರೇ, ನಮ್ಮ ಹೋರಾಟಕ್ಕೆ ಶಕ್ತಿಯಾಗಿ ನಿಂತಿರ್ತಕ್ಕಂಥ ನಮ್ಮ ವಿನಯ್ ಕುಲಕರ್ಣಿ ಅವರು, ನಮ್ಮ ಅರವಿಂದ್ ಬೆಲ್ಲದವರು, ಎಚ್ ಎಸ್ ಶಿವಶಂಕರ್ ಅವರು, ನಮ್ಮ ಮಾಜಿ ಸಂಸದ ಶಿವರಾಮಗೌಡರು ಮತ್ತು ನಮ್ಮ ಕಾನೂನು ಘಟಕದ ಅಧ್ಯಕ್ಷರಾದ ದಿನೇಶ್ ಪಾಟೀಲ್ರು, ಮಾಜಿ ಶಾಸಕ ನಂದೇಳ ಹಾಲಪ್ಪನವರು ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಕರ್ನಾಟಕದ ವಿವಿಧ ಭಾಗಗಳಿಂದ ಮುಖ್ಯವಾಗಿ ಹಾವೇರಿ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಪದಾಧಿಕಾರಿಗಳೇ, ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಲಿಂಗಾಯತ ಪಂಚಮಸಾಲಿ ಸಮುದಾಯ ಪರ್ಯಾಯ ನಾಮಗಳಾಗಿರ್ತಕ್ಕಂಥ ಮಲೆಗೌಡ ಗೌಡಲಿಂಗಾಯತ ದೀಕ್ಷೆ ಲಿಂಗಾಯತರಿಗೆ ರಾಜ್ಯ ಸರ್ಕಾರದಲ್ಲಿ ಎರಡೇ ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಗಳಿಗೂ ಕೇಂದ್ರದ ಒಬಿಸಿ ಮೀಸಲಾತಿಗಾಗಿ ಅಕ್ಕೊತ್ತಾಯಿಸಿ, ಈಗಾಗಲೇ ಸರ್ಕಾರ ನಮಗೇನು ಭರವಸೆ ಕೊಟ್ಟಿತ್ತು ಆ ಕೊಟ್ಟ ಭರವಸೆಯಿಂದ ನಡ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ನಾವು ಮತ್ತೆ ಏಪ್ರಿಲ್ 21ನೇ ತಾರೀಕು ಕೂಡಲ ಸಂಘದಿಂದ ಹೋರಾಟನ ಶುರು ಮಾಡಲಾಗಿದೆ. ಆ ಹೋರಾಟವನ್ನು ತಾಲೂಕು ಮಟ್ಟದಲ್ಲಿ ಶುರು ಮಾಡಿ ಇದೇ ತಿಂಗಳು 21ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳ ತವರು ಭೂಮಿಯಾಗಿರ್ತಕ್ಕಂಥ ಹಾವೇರಿ ಜಿಲ್ಲೆಯ ಸಿಗ್ಗಾವಿಯಲ್ಲಿ ಸತ್ಯಾಗ್ರಹದ ಮೂಲಕವಾಗಿ, ಧರಣಿ ಸತ್ಯಾಗ್ರಹದ ಮೂಲಕವಾಗಿ ಹೋರಾಟದ ಕಾವನ್ನು ಹೆಚ್ಚಿಸಬೇಕು, ಇನ್ನಷ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡನ ಹಾಕಬೇಕು ಅಂತೇಳಿ ನಾವೆಲ್ಲರೂ ತೀರ್ಮಾನ ಮಾಡಲಾಗಿದೆ. ಆ ತೀರ್ಮಾನಕ್ಕೆ ಪೂರಕ ಎಂಬಂತೆ ಕಳೆದ 11ನೇ ತಾರೀಕಿಂದ ನಿರಂತರವಾಗಿ ಹಾವೇರಿ ಜಿಲ್ಲೆಯ ಎಲ್ಲ ತಾಲೂಕು, ಎಲ್ಲ ಹೋಬಳಿ ಮಟ್ಟದ, ಎಲ್ಲ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಪೂರ್ವಭಾವಿ ಸಭೆಗಳು ಮಾಡಿ ಜನರಲ್ಲಿ ಜಾಗೃತಿ ಮಾಡಿ, ಲಕ್ಷಾಂತರ ಜನರು ಸಹ ಜೂನ್ 21ನೇ ತಾರೀಕಿಗೆ ಸಿಗಾವ ಬರಲಿಕ್ಕೆ ಇಡೀ ರಾಜ್ಯದ ಪಂಚಮ ಶಾಲೆಗಳು ಎದ್ದು ಕುಂತಿದ್ರು. ಎಲ್ಲೇ ಒಂದು ಕಡೆ ನಮ್ಮ ಹೋರಾಟದ ಕಾವು, ಹೋರಾಟದ ಉಗ್ರವಾಗಿರ್ತಕ್ಕಂಥ ಹೋರಾಟದ ಸ್ವರೂಪ ಗಂಭೀರವಾಗುವಂಥದ್ದನ್ನು ಮನಗಂಡು ಕರ್ನಾಟಕ ಗಣ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳು ಸಚಿವರಾದಂಥ ಸಿ ಪಾಟೀಲ್ ಅವರು ಈಗಾಗಲೇ 15 ತಾರೀಕಿಗೆ ಒಂದು ಸುತ್ತಿನ ಮಾತುಕತೆ ಸೇರಿದ್ದೀವಿ. ಅದಾದ ನಂತರದಲ್ಲಿ ನಮ್ಮ ಹೋರಾಟ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವನ ಪಾಟೀಲ್ ಯತ್ನಾಳ್ ಅವರು ಮತ್ತು ಸಚಿವ ಸಿ ಪಾಟೀಲ್ ಅವರು ಶಾಶ್ವತ ಹಿಂದುಳಿದ ವರ್ಗಕ್ಕೆ ಹೋಗಿ ಭೇಟಿ ಕೊಟ್ಟು ಎಲ್ಲೇ ಒಂದು ಕಡೆ ಸಮೀಕ್ಷೆ ಮಾಡಿದಲ್ಲಿ ಯಾಕೆ ವಿಳಂಬವಾಯಿತು ಮತ್ತು ಈ ಒಂದು ಸಮಾಜಕ್ಕೆ ಮೀಸಲಾತಿ ಕೊಡುವಂಥ ಹಿನ್ನೆಲೆಯೊಳಗೆ ಏನೇನು ಮಾಹಿತಿ ಬೇಕಾಗಿದೆ ಎನ್ನುವಂಥ ಸವಿಸ್ತಾರವಾಗಿರ್ತಕ್ಕಂಥ ಒತ್ತಡವನ್ನು ಹಾಕಿದ ಮೇಲೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದವರು ನಿನ್ನೆಯಿಂದ ಅಂದರೆ ಇದೇ ತಿಂಗಳು ಜೂನ್ 21ನೇ ತಾರೀಕಿಂದ ಈಗಾಗಲೇ ಹಾವೇರಿ ಜಿಲ್ಲೆಯಲ್ಲಿ ಸರ್ವೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಈ ನಡುವೆ ಇವತ್ತು ದಿವಸ ಮಾನ್ಯ ಸಿ ಪಾಟೀಲ್ ಅವರ ನೇತೃತ್ವದೊಳಗೆ ನಡೆದಂಥ ಸಭೆಯಲ್ಲಿ ನಮ್ಮ ಎಲ್ಲ ಹೋರಾಟ ಸಮಿತಿಯ ಗಣ್ಯ ವ್ಯಕ್ತಿಗಳು ಮತ್ತು ನಮ್ಮ ಎಲ್ಲ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಕೂಡಿ ಸುದೀರ್ಘವಾಗಿ ಚರ್ಚೆ ಮಾಡಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಸ್ಪಷ್ಟೀಕರಣ ಬರೋವರೆಗೂ ನಾವು ಯಾವ ಕಾರಣಕ್ಕೂ ಸತ್ಯಾಗ್ರಹವನ್ನು ಯಾವ ಕಾರಣಕ್ಕೂ ನಾವು ಮುಂದೂಡಲ್ಲ, ಅವತ್ತೇ ಮಾಡ್ತೀವಿ ಅಂತ ಗಟ್ಟಿಯ ನಿರ್ಧಾರವನ್ನು ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವ ಪಾಟೀಲ್ ಯತ್ನಾಳ್ ಅವರು, ವಿಜಯಾನಂದ ಅವರು ಸಭೆಯಲ್ಲಿ ಚರ್ಚೆ ಮಾಡಿದರು. ಕೂಡಲೇ ಸಚಿವರಾದ ಸಿ ಪಾಟೀಲ್ ಅವರು ನಮ್ಮೆಲ್ಲರ ಪರವಾಗಿ ಬಸವಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ಕರ್ಕೊಂಡೋಗಿ ಅವರೊಂದಿಗೆ ಮಾತುಕತೆ ಮಾಡಿದ ಮೇಲೆ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹೋರಾಟಕ್ಕೆ ಮಣಿದು ಏನು ಇದೇ ಮುಂದಿನ ಆಗಸ್ಟ್ 22ನೇ ತಾರೀಕೊಳಗಾಗೇ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಪಡ್ಕೊಂಡು ಈ ಸಮಾಜಕ್ಕೆ 2A ಮೀಸಲಾತಿ ಕೊಡ್ತೀವಿ ಅಂತೇಳಿ ಸ್ಪಷ್ಟವಾಗಿರ್ತಕ್ಕಂಥ ಭರವಸೆಯನ್ನು ಕೊಟ್ಟ ಮೇಲೆ ಮತ್ತು ಯತ್ನಾಗೌಡರು ಮತ್ತು ಸಿ ಪಾಟೀಲ್ ಅವರು ಇವರ ಮೇಲೆ ನಂಬಿಕೆ ಇಟ್ಕೊಂಡು ಇವರ ಜೊತೆಗೆ ಕೈಜೋಡಿಸಿರ್ತಕ್ಕಂಥ ಆಡಳಿತರೋಡ ಪಕ್ಷದ ನಮ್ಮ ಅರವಿಂದ್ ಬೆಲ್ಲದವರು ಮತ್ತು ಸಿ ಸಿದ್ದು ಸೌದಿ ಅವರು ಇವರೆಲ್ಲರ ಮೇಲೆ ಜವಾಬ್ದಾರಿ ಹಾಕಿ ಏನು 21ನೇ ತಾರೀಕು ಸಿಗ್ಗಾವಿಯ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಮನೆ ಮುಂದೆ ನಡೆಯುವಂಥ ಧರಣಿ ಸತ್ಯಾಗ್ರಹವನ್ನು ಆಗಸ್ಟ್ 22ರೊಳಗೆ ಮುಂದೂಡಲಾಗಿದೆ ಎನ್ನುವಂಥ ವಿಚಾರವನ್ನು ನಾಡಿನ ಸಮಾಜ ಬಾಂಧವರಿಗೆ ಈ ಮೂಲಕ ಹೇಳಿಕೆ ಇಚ್ಛೆಪಡ್ತೀನಿ. ಆಗಸ್ಟ್ 22ನೇ ತಾರೀಕೊಳಗಾಗಿಯೇ ಬಹುತೇಕ ನಮ್ಮ ಮುಖ್ಯಮಂತ್ರಿಗಳು ನಮಗೆ ನ್ಯಾಯವನ್ನು ಕೊಡ್ತಾರೆ, ನ್ಯಾಯವನ್ನು ಕೊಟ್ಟು ಈ ಸಮಾಜಕ್ಕೆ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾರೆ ಅಂತ ಸಂಪೂರ್ಣವಾದಂಥ ನಂಬಿಕೆಯನ್ನು ವಿಶ್ವಾಸವನ್ನು ನಾವು ಹೊಂದಿದ್ದೀವಿ. ನಾವು 22ನೇ ತಾರೀಕಿಗೆ ಧರಣಿ ಸತ್ಯ ಮುಂದೂಡಲಾಗಿದೆ. ಆದರೆ ನಮ್ಮ ಹೋರಾಟವನ್ನು ಗದಗ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಮುಂದಿನ ತಿಂಗಳು ಗದಗ ಜಿಲ್ಲೆ, ಅದಾದ ನಂತರ ಜುಲೈ ತಿಂಗಳು ಗದಗ ಜಿಲ್ಲೆ ಧಾರವಾಡ ಜಿಲ್ಲೆಯಲ್ಲಿ ನಿರಂತರವಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಮತ್ತೆ ಸಭೆಗಳನ್ನು ಮಾಡ್ತಾ ಜನರಲ್ಲಿ ಜಾಗೃತಿ ಉಂಟು ಮಾಡೋ ಮೂಲಕವಾಗಿ ಏನೀಗ 100,000 ಜನ ಸೇರ್ಬೇಕಂತ ವಿಚಾರ ಇದೆಯಲ್ಲ, ಮುಂದಿನ ಅಷ್ಟೊಳಗೆ ಅವರು ಮೀಸಲಾತಿ ಘೋಷಣೆ ಮಾಡ್ತಾ ವಿಶ್ವಾಸ ಐತಿ. ಒಂದು ಘೋಷಣೆ ಮಾಡದೆ ಹೋದರೆ ಮತ್ತೆ 23 ತಾರೀಕಿಂದ ಮತ್ತೆ ಅವರ ಮನೆ ಮುಂದೆ ಸತ್ಯಾಗ್ರಹ ಮಾಡುವಂಥ ನಿರ್ಧಾರಕ್ಕೆ ನಾವೆಲ್ಲ ಬಂದಿದ್ದೇವೆ ಎನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕವಾಗಿ ನಾಡಿನ ಜನತೆಗೆ ಹೇಳ್ತಾ, ಹಾಗಾಗಿ ಎಲ್ಲ ನಮ್ಮ ಸಮಾಜ ಬಾಂಧವರು ಇದುವರೆಗೆ ಏನು ಸಹಕಾರ ಕೊಟ್ಟಿದ್ದೀರಿ ಅದೇ ರೀತಿ ಸಹಕಾರ ಇರಲಿ. ನಾನದು ನಿರಂತರ ಪ್ರವಾಸ ಮಾಡ್ತೀನಿ, ದಿನಾಂಕ ಮುಂದೂಡಿರ್ಬೋದು, ಆದರೆ ಹೋರಾಟದ ಏನು ರೂಪುರೇಷೆ ಇದೆಯಲ್ಲ ಅದನ್ನು ಮತ್ತೆ ಹಳ್ಳಿ ಮಟ್ಟದಲ್ಲಿ ವಿಸ್ತಾರ ಮಾಡ್ತೇನೆ. ಈಗ ಹಾವೇರಿ ಜಿಲ್ಲೆ ಕವರ್ ಮಾಡಿದ್ದೀನಿ, ಮುಂದಿನ ತಿಂಗಳು ಧಾರವಾಡ ಜಿಲ್ಲೆ, ಜುಲೈ ಆಗಸ್ಟ್ ತಿಂಗಳು ಗದಗ ಜಿಲ್ಲೆ, ಅಖಂಡ ಧಾರವಾಡ ಜಿಲ್ಲೆ ಮಾಡಿ 22ವರೆಗೆ ನಿರಂತರವಾಗಿ ಹೋರಾಟದ ಕಾವನ್ನು, ಹೋರಾಟದ ಸ್ವರೂಪವನ್ನು
ಹೆಚ್ಚುಮಾಡಲಿಕ್ಕೋಸ್ಕರ ತೀರ್ಮಾನ ಮಾಡಲಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕವೇ ನಾಡಿದ್ದೇನೆ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೇನೆ ಶರಣು ಶರಣಾರ್ಥಿ ಸರ್ ಅಲ್ಲ ಒಂದು ನಿಮಿಷ